ಒಂದರಂದು ಪುನೀತ್ಗೆ ಮರಣೋತ್ತರವಾಗಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದಾರೆ, ಇದನ್ನ ಹೇಳಿಕೆ ಕೊಟ್ಟಿದ್ದಾರೆ. ಪುನೀತ್ಗೆ ಕರ್ನಾಟಕ ರತ್ನ ನೀಡಲು ಸಂಭ್ರಮವಾಗ್ತಾ ಇದೆ. ಸಮಾರಂಭಕ್ಕಾಗಿ ನಾವೊಂದು ಕಮಿಟಿ ರಚನೆ ಕೂಡ ಮಾಡಿದ್ದೀವಿ. ನವೆಂಬರ್ 1 ಕಮಿಟಿಯಲ್ಲಿ ಡಾಕ್ಟರ್ ರಾಜ್ ಸದಸ್ಯರು ಕೂಡ ಇರ್ತಾರೆ. ಬಟ್ ಇದು ಮರಣೋತ್ತರವಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಪ್ಪು ಸರ್, ಇಲ್ಲ. ಬಟ್ ಈಗ ಈ ರೀತಿಯಾಗಿ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ನೆನಪಿಸ್ಕೊಳ್ಳೋದು. ಬೆಂಗಳೂರಿನಲ್ಲಿ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 1 ಅಪ್ಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಾವೊಂದು ಕಮಿಟಿ ರಚನೆ ಕೂಡ ಮಾಡಿದ್ದೀವಿ. ನವೆಂಬರ್ 1 ಈ ಒಂದು ಮರಣೋತ್ತರ ಪ್ರಶಸ್ತಿ ಪ್ರದಾನವನ್ನ ಅಪ್ಪು ಅವರಿಗೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಈಗ ಈ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 1 ಅಪ್ಪು ಅವರಿಗೆ, ಬಟ್ ಇದು ಮರಣೋತ್ತರವಾಗಿ ಸಿಗ್ತಾ ಇರುವಂತಹ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿಯ ಭಾಜನರು ಕೂಡ ಆಗಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅದರ ಅಂಗವಾಗಿ ಇಲ್ಲಿಯೂ ಕೂಡ ಫಲಪುಷ್ಪ ಇದಕ್ಕೆ ವಿಶೇಷವಾಗಿ ಒಂದು ಕಳೆ ಬಂದಿದೆ. ಮುಂದಿನ 10 ಪ್ರತಿ ದಿವಸ ಲಕ್ಷಾಂತರ ಜನ ಬರುವಂತ ನಿರೀಕ್ಷೆ ಇದೆ. ಈ ಬಾರಿ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಕವಾಗಿ ವಿಶೇಷವಾಗಿರುವಂತಹ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಅತಿ ಹೆಚ್ಚು ಜನರ ಆಕರ್ಷಣೆ ಆಗುವಂತಹ ನಿರೀಕ್ಷೆ ಇದೆ. ಬಹಳ ಉತ್ತಮವಾಗಿ ತೋಟಗಾರಿಕೆ ಇಲಾಖೆ ಮಂತ್ರಿಗಳಾದ ಮುನಿರತ್ನ ಅವರ ನೇತೃತ್ವದಲ್ಲಿ ಅಧಿಕಾರಿಗಳೆಲ್ಲರೂ ಸೇರಿ ಬಹಳ ಉತ್ತಮವಾಗಿದೆ. ಎಲ್ಲ ಸಾರ್ವಜನಿಕರು ಇದನ್ನ ಬಂದು ನೋಡಿ ಆನಂದ ಪಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಎರಡನೇದಾಗಿ ನಾವೆಲ್ಲರೂ ಸೇರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನವನ್ನು ನವೆಂಬರ್ 1 ಕೊಡಬೇಕನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಆ ಒಂದು ತಯಾರಿಗೆ ಒಂದು ಸಣ್ಣ ಕಮಿಟಿಯನ್ನು ಕೂಡ ರಚನೆ ಮಾಡ್ತೀವಿ. ಅದರಲ್ಲಿ ರಾಜ್ಕುಮಾರ್ ಅವರ ಕುಟುಂಬ ಸದಸ್ಯರು ಇರ್ತಾರೆ. ನಾವೆಲ್ಲರೂ ಸೇರಿ ಅದನ್ನು ಅತ್ಯಂತ ಗೌರವಯುತವಾಗಿ ಪುನೀತ್ ರಾಜ್ಕುಮಾರ್ ಗೌರವಯುತವಾಗಿ ನವೆಂಬರ್ 1 ಕರ್ನಾಟಕ ರತ್ನವನ್ನು ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಧನ್ಯವಾದ. ಈ ಒಂದು